ನನಗೆ ಸಿಂಧಗಿ ಸಿಬಿಐ ಫೋನ್ ಮಾಡಿದ್ರು, ಫೋನ್ ಮಾಡಿ ಈ ತರ ನಿಮ್ಗೆ ಎಸ್ ಐ ಟಿ ಅವರು ವಿಚಾರಣೆಗಾಗಿ ಬಾ ತಂದಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಸರ್. ನಾನು ಪೋಸ್ಟ್ ಹಾಕಿದ್ದು, ಅವ್ರ ತಂದೆ ತಾಯಿ ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಅವ್ರ ಆರ್ಥಿಕವಾಗಿ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋಗೋಸ್ಕರ ನಾವು ಹಾಕಿದ್ದು. ಪರಶುರಾಮನ ತಂದೆ ಅಕೌಂಟ್ ಅದು. ಅಲ್ಲ, ಪರಶುರಾಮ್ ಮಾಡಿರೋ ಕೆಲಸಕ್ಕೆ ನೀವು ಬೆಂಬಲ ನೀಡ್ತೀರಾ? ಪರಶುರಾಮ್ ಮಾಡಿದಂತ ನೀವ್ ಹೇಗೆ ಹೇಳ್ತೀರಾ? ತನಿಖೆ ಹಂತದಲ್ಲಿದೆ ಅದು, ತನಿಖೆ ಆಗ್ಲಿ, ಸಂಪೂರ್ಣ ತನಿಖೆ ಆಗ್ಲಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಅವನು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಅವನ ಇನ್ನೊಂದು ಮುಖ ತೋರಿಸ್ತಿಲ್ಲ. ನೀವು ಬರೇ ಕೊಲೆಗಾರ ಕೊಲೆಗಾರ ಅಂತ ಹೇಳ್ತಾ ನೀವು ಹೇಳ್ತಾ ಇದ್ದೀರಿ. ಅದು ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕಲ್ಲ, ಪೊಲೀಸರು ಹೇಳ್ಬೋದು, ಅದು ನನಗೆ ಮಾಹಿತಿ ಇಲ್ಲ. ಆದ್ರೆ ಕೋರ್ಟ್ ಒಳಗೆ ಪ್ರೂವ್ ಆಗಿಂದ ಅದು ತಪ್ಪಿತಸ್ಥ ಅಂತ ಹೇಳ್ಬೋದು. ಈಗ ಅದಕ್ಕೆ ಸುಳ್ಳು ಅಂತ ನನ್ನ ಅಭಿಪ್ರಾಯ, ನನಗೆ ಗೊತ್ತಿಲ್ಲ ಸರ್. ತನಿಖೆಗೆ ಬಾ ಅಂತಂದ್ರು ಹೋಗ್ತಾ ಇದ್ದೀನಿ. ಅಂದ್ರೆ ಗೌರಿ ಲಂಕೇಶ್ ವಿಚಾರದೊಳಗೆ ನಾನು ಒಂದಿಷ್ಟು ವಿಚಾರ ಹೇಳ್ತೀನಿ. ಕನ್ನಯ್ಯ ಕುಮಾರ್, ಉಮರ್ ಖಾಲಿದು ಮತ್ತು ಈ ತರ ಅವರು ಜೆ ಎನ್ ವಿ ವಿಶ್ವವಿದ್ಯಾಲಯದೊಳಗ ಭಾರತ ತೆರೆ ತುಕಡೆ ಹೋಂಗೆ ಅಂತ ಹೇಳ್ತಾರೆ. ಭಾರತ ನಿನ್ನ ತುಂಡು ತುಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅಫ್ಜಲ್ ಗುರುನ್ನ ಜಿಂದಾಬಾದ್ ಅಂತ ಹೇಳ್ತಾರೆ. ಅಂಥವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ಅವ್ರು ಒಳ್ಳೆಯವರಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನನ್ನ ಸಿದ್ಧಾಂತ ಇದು, ಹಿಂದುತ್ವದ ಸಿದ್ಧಾಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದು ನಾನು ಹಾಕಿದ್ದಿಲ್ಲ, ಅದು ಮತ್ತೊಬ್ರು ಹಾಕಿದ್ದು. ಆದ್ರೆ ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ, ನಾನು ಆತರ ಏನು ಪೋಸ್ಟ್ ಹಾಕಿಲ್ಲ. ನೋಡಿಬೇಕಾದ್ರೆ ನಿಮ್ದು 100% ಅದಕ್ಕೆ ನಿಮ್ದು ಸಮರ್ಥನೆ. ಯಾವ್ದಕ್ಕೆ? ಪರಶುರಾಮ್ ಗೋಡ್ಸೆ ಒಳ್ಳೆ ವ್ಯಕ್ತಿ, ಹಿಂದೂ ಸಂಘಟನೆ